ಸೂರ್ಯನ ಕಿರಣಗಳು ಕೊಳಕು ಇರೋ ಜಾಗಕ್ಕೂ ಹೋಗುತ್ತೆ, ಆದರೆ ಅದು ಕೊಳಕಾಗೋದಿಲ್ಲ. ಅದೇ ರೀತಿ ಜೀವನದಲ್ಲಿ ನಾವು ಯಾವ ಜಾಗಕ್ಕೆ ಹೋದ್ರೂ ಯಾರ ಜೊತೆ ಇದ್ರೂ ನಾವು ನಾವಾಗಿಯೇ ಇರಬೇಕು, ಕೊಳಕಾಗಬಾರ. ಜೀವನ ಸಾಗಿಸಲು ತುಂಬಾ ದುಡ್ಡು ಬೇಕಾಗಿಲ್ಲ ಸ್ನೇಹಿತರೆ, ಆದರೆ ಇನ್ನೊಬ್ಬರನ್ನ ನೋಡಿ ಜೀವನ ನಡೆಸೋದಕ್ಕೆ ಎಷ್ಟು ದುಡ್ಡಿದ್ರೂ ಸಾಕಾಗೋದಿಲ್ಲ. ರೇಸ್ನಲ್ಲಿ ಓಡುವ ಕುದುರೆಗೆ ಗೆಲುವು ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತೇ ಇಲ್ಲ, ತನ್ನ ಯಜಮಾನ ಕೊಡುವ ಏಟ್ನಿಂದ ಅದು ಓಡುತ್ತೆ. ಆದ್ರಿಂದ ಅಕಸ್ಮಾತ್ ಜೀವನದಲ್ಲಿ ಏನಾದರೂ ಕಷ್ಟ ಬಂದ್ರೆ ಆಗ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಯಜಮಾನ ನಿಮ್ಮನ್ನ ಗೆಲ್ಲಿಸಬೇಕು ಅಂತಿದ್ದಾನೆ ಅಂತ. ಎಷ್ಟು ವಿಚಿತ್ರ ಅಲ್ವಾ? 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬನೇ ಹಣ ಸಂಪಾದಿಸ್ತಾನೆ, ಆದರೆ ಯಾವ ಒಂದು ರಾಶಿಯೂ ಉಪವಾಸದಿಂದ ಸತ್ತಿಲ್ಲ, ಮನುಷ್ಯನ ಹೊಟ್ಟೆ ಎಂದೂ ತುಂಬಿಲ್ಲ. ಸ್ನೇಹಿತರೆ, ನಾನು ಶ್ರೇಷ್ಠ ಇದು ಆತ್ಮವಿಶ್ವಾಸ, ನಾನೊಬ್ಬನೇ ಶ್ರೇಷ್ಠ ಇದು ಅಹಂಕಾರ. ಮಾಡು ಮಳೆಯನ್ನ ನಿಲ್ಲಿಸೋದಿಲ್ಲ, ಆದರೆ ಮಳೆಯನ್ನ ಎದುರಿಸೋ ಶಕ್ತಿಯನ್ನ ನಮಗೆ ಕೊಡುತ್ತೆ. ಅದೇ ರೀತಿ ಆತ್ಮವಿಶ್ವಾಸ ಯಶಸ್ಸನ್ನ ತಂದುಕೊಡೋದಿಲ್ಲ, ಆದರೆ ಯಶಸ್ಸನ್ನ ಪಡೆಯೋದಕ್ಕೆ ಶಕ್ತಿಯನ್ನ ನಮಗೆ ಕೊಡುತ್ತೆ. ಜೀವನದಲ್ಲಿ ಸ್ವಲ್ಪ ಭಿನ್ನವಾಗಿ ಯೋಚಿಸು, ಪ್ರತಿಯೊಬ್ಬನ ಮಾತನ್ನು ಕೇಳು, ಪ್ರತಿಯೊಬ್ಬನಿಂದಲೂ ಏನಾದರೊಂದು ಕಲಿ. ಏಕೆಂದರೆ ಪ್ರತಿಯೊಬ್ಬರೂ ಎಲ್ಲವನ್ನೂ ತಿಳಿದಿರುವುದಿಲ್ಲ, ಆದರೆ ಪ್ರತಿಯೊಬ್ಬನೂ ಏನಾದರೊಂದು ತಿಳಿದಿರುತ್ತಾನೆ. ರಸ್ತೆಯಲ್ಲಿ ಮುಳ್ಳು ಬಿದ್ದಿದ್ದರೆ ಬದಿಯಲ್ಲಿ ಹೋಗುವುದು ಬುದ್ಧಿವಂತಿಕೆ, ಅದೇ ಮುಳ್ಳನ್ನು ಪಕ್ಕಕ್ಕೆ ಸರಿಸಿ ಹೋಗುವುದು ಹೃದಯವಂತಿಕೆ. ನೀವು ಹೃದಯವಂತರಾಗಿ ಸುಂದರ ಬದುಕು ದಿಢೀರೆಂದು ಉದ್ಭವಿಸುವುದಿಲ್ಲ, ಪ್ರೀತಿ ತ್ಯಾಗ ತಾಳ್ಮೆ ಸಂತೋಷದಿಂದ ಅದನ್ನ ನಾವೇ ನಿರ್ಮಿಸಿಕೊಳ್ಳಬೇಕು. ಜೀವನದಲ್ಲಿ ಕನಸು ಮತ್ತು ಗುರಿ ತುಂಬಾ ಮುಖ್ಯ. ನಿಮ್ಮ ಕನಸು ಗುರಿಯಾಗಬೇಕೇ ಹೊರತು ಕನಸಾಗಬಾರದು.